ಸ್ನೇಹಿತರೆ ವಿಡಿಯೋ ಓಪನ್ ಮಾಡಿದ್ದಕ್ಕೆ ತುಂಬಾನೇ ಧನ್ಯವಾದಗಳು ಇವತ್ತಿನ ವಿಡಿಯೋದಲ್ಲಿ ಒಂದು ನಿಂಬೆ ಹಣ್ಣು ಒಂದು ಮೊಳೆ ಸಹಾಯದಿಂದ ಹೇಗೆ ಹುಡುಗಿಯರನ್ನ ವಶೀಕರಣ ಮಾಡ್ಕೊಳ್ಬಹುದು ಸ್ನೇಹಿತರೆ ಈಸಿಯಾಗಿ ಮಾಡ್ಕೋಬಹುದು ಒಂದು ಮಂತ್ರವನ್ನ ಪಠನೆ ಮಾಡುತ್ತಾ ಅದು ಹೇಗೆ ತಿಳಿಸಿ ತಿಳಿಸಿಕೊಡೋಣ ದಿಕ್ಕಿನ ಮುಂಚೆ ನಮ್ಮ ಗುರುಗಳ ನಂಬರ್ ಕೊಟ್ಟಿದ್ದೇವೆ ದಿಸ್ಮೆ ಮೇಲೆ ಕಾಣ್ತಾ ಇರಬಹುದು ಆ ನಂಬರ್ಗೆ ಈಗಲೇ ಕರೆ ಮಾಡಿ ಅವರು ಇದ್ದಕ್ಕಿನ ಆ ಗೋರಿನಾಗ ಸಾಧುವಿದ್ದೆಯಿಂದ ವಿದ್ಯೆಯಿಂದ ಬಲಿಷ್ಠವಾದ ಪೂಜೆಯಿಂದ ನೀವು ಇಷ್ಟಪಡುವ ಆಂಟಿ ಆಗಿರ್ಲಿ ಹುಡುಗಿಯಾಗಿರ್ಲಿ ನಿಮ್ಮ ಕಡೆಗೆ ವಶೀಕರಣ ಆಗಬೇಕು ಸ್ನೇಹಿತರೆ ನಿಮ್ಮಂತೆ ಆಗಬೇಕು ಉಚ್ಚರಿ ಪ್ರೀತಿ ಮಾಡಬೇಕು ಆಗೋದಿಲ್ವಾ ಈಗಲೇ ಕರೆ ಮಾಡಿ ಅವರೇ ನಿಮಗೆ ಮಾಡಿ ಕೊಡುತ್ತಾರೆ ಈಗಲೇ ಮಾಡಿಕೊಳ್ಳಿ ಅಂತ ಹೇಳ್ತಾ ಅದಕ್ಕಿಂತ ಮುಂಚೆ ನೋಡಿ ನೀವು ಇಷ್ಟಪಟ್ಟಂತ ಸ್ತ್ರೀ ಆಗಲಿ ಅಥವಾ ಪುರುಷರಾಗಲಿ ನಿಮ್ಮ ಹೆಂಡತಿ ನಿಮ್ಮಿಂದ ಜಗಳ ಮಾಡಿ ದೂರ ಆಗಿದ್ರೆ ಅಥವಾ ನಿಮ್ಮ ಗೆಳತಿ ನಿಮ್ಮಿಂದ ದೂರ ಹೋಗಿದ್ರೆ ನೀವು ಯಾರ ಮೇಲೆ ಆಂಟಿಯನ್ನಾಗಲಿ ಹುಡುಗಿಯನ್ನಾಗಲಿ ಇಷ್ಟಪಟ್ಟಿದ್ರೆ ಅಂತವರನ್ನ ಈಸಿಯಾಗಿ ಮತ್ತು ಸುಲಭವಾಗಿ ವಶೀಕರಣವನ್ನ ಮಾಡಿ ಇದಲ್ಲದೆ ಮತ್ತೆ ನಿಮಗೆ ಹಣದ ಸಮಸ್ಯೆ ಇದ್ದರೆ ಲಕ್ಷ್ಮಿ ವಶೀಕರಣ ಉದ್ಯೋಗ ಸಮಸ್ಯೆ ಇದ್ದರೆ ಅಂತ ಅನೇಕ ಸಮಸ್ಯೆಗಳಿಗೆ ಶಾಶ್ವತವಾದಂಥ ಪರಿಹಾರವನ್ನು ನಮ್ಮ ಗುರುಜಿಯವರು ಮಾಡಿಕೊಡಲಿದ್ದಾರೆ ಈಗಲೇ ಡಿಸ್ಪ್ಲೇ ಮೇಲೆ ನಂಬರ್ ಇದೆ ಈ ನಂಬರ್ಗೆ ಉಚಿತವಾಗಿ ಕಾಲನ್ನು ಮಾಡಿ ಅವರು ಖಚಿತವಾದಂಥ ಪರಿಹಾರವನ್ನು ನಿಮಗೆ ನೀಡಿ ಕೊಡಲಿದ್ದಾರೆ ಈ ನೀವು ಎಷ್ಟೋ ಜ್ಯೋತಿಷ್ಯರಲ್ಲಿ ಹೋಗಿ ಹಣ ನೆಮ್ಮದಿಯನ್ನು ಕಳೆದುಕೊಂಡಿದ್ದರೆ ಚಿಂತಿಸಬೇಡಿ ಈಗಲೇ ನಮ್ಮ ಗುರುಜಿಗೆ ಕಾಲ್ ಮಾಡಿ ಅವರು ನಿಮಗೆ ಶಾಶ್ವತವಾದಂಥ ಪರಿಹಾರವನ್ನು ನೀಡಿ ಕೊಡ್ತಾರೆ ನೋಡಿ ಓಕೆ ಸ್ನೇಹಿತರೆ ಈ ತಂತ್ರವನ್ನು ಮಾಡಲು ಈ ರೀತಿ ನಿಂಬೆ ಹಣ್ಣನ್ನು ಗಟ್ಟಿಯಾಗಿ ಕೈಯಲ್ಲಿ ಇಡ್ಕೋಬೇಕು ಸ್ನೇಹಿತರೆ ಈ ಮೊಳೆಯ ಸಮೇತ ಸ್ಮಶಾನದಲ್ಲಿ ಹೋಗಿ ಒಂದು ಬೇವಿನ ಮರದ ಮುಂದೆ ಕೂತ್ಕೋಬೇಕು ಸ್ನೇಹಿತರೆ ಕೂತ್ಕೊಂಡು ಈ ಕಾರ್ಯವನ್ನ ಮಾಡಬೇಕು ಮಂತ್ರ ಆಗಿದೆ ನೋಡಿ ಮಂತ್ರವನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ ಓಂ ನಮಃ ಶಿವದ್ರಯ ಓಂ ನಮಃ ಕಾಮಾಕ್ಷಯ ಈ ಹೀಂ ಬ್ರೀಂ ಶ್ರೀಂ ಶ್ರೀಂ ವಶಂ ಸ್ವಾಹ ಅನ್ನುವ ಮಂತ್ರವನ್ನು ನೀವು ಪಠನೆ ಮಾಡಿ ಈ ನಿಂಬೆಹಣ್ಣಿನ ಸಮೇತ ಬೇವಿನ ಮರಕ್ಕೆ ಮೊಳೆಯನ್ನು ಸಮೇತ ಚುಚ್ಚಿ ಅದಕ್ಕೆ ಒಡಿಬೇಕು ಸ್ನೇಹಿತರೆ ಒಡೆದು ವಾಪಸ್ ತಿರುಗಿ ನೋಡದೆ ಬನ್ನಿ ಬೇಡಿಕೊಂಡು ನಿಮ್ಮ ಕಾರ್ಯ ಆಗಿರುತ್ತೆ ಇಲ್ಲವಾದಲ್ಲಿ ನಮ್ಮ ಗುರುಗಳನ್ನು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ತಿಳಿಸಿಕೊಡ್ತಾರೆ